Dan 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 nan daitu. Nan sekindu. Oh no. Be helthaite matte helthaite Vijay Prakash Bandar. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಡೇ, ಇವತ್ತು ನಾವು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಒಂದಿಷ್ಟು ಗೇಮ್ಗಳನ್ನು ಆಡೋಣ ಅಂತ, ಹಾಗೆ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ. ತುಂಬ ದಿನ ಆಯಿತು ಪ್ಲ್ಯಾನ್ ಮಾಡಿ, ಇವತ್ತು ಹೋಗ್ತಾ ಇದ್ದೀವಿ. ಈಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ, ಇಲ್ಲಿಂದ ನಾವೆಲ್ಲ ಹೊರಡ್ತೀವಿ. ಈಗ ಇಲ್ಲಿ ನಮ್ಮ ಅಮ್ಮ ರೆಡಿಯಾಗಿ ಕುತ್ಕೊಂಡಿದ್ದಾರೆ, ಅನ್ಮಯ್ಯ ಅವರು ಕೆಲಸ ಶುರು ಮಾಡಿದ್ದಾರೆ, ಶ್ರುತಿ ಅವರು ರೆಡಿ ಆಗ್ತಾ ಇದ್ದಾರೆ. ನಿಂಗೇನಿಲ್ಲ, ನಾನು ತಲೆ ಕೂದಲು ಸರಿ ಮಾಡ್ಕೊಂಡು ತೋರ್ತೀನಿ ನಾನು. ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ, ಈಗ ಮೈಸೂರಿಗೆ ಹೋಗ್ತೀವಿ. ಹಾಗೆ ಹಾಗಲಕಾಯಿ ತಗೊಂಡಿದ್ದೀನಿ ಗೇಮ್ ಆಡೋದಕ್ಕೆ. ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರಿ, ಅಷ್ಟರಲ್ಲಿ ನಾನು ಏನೇನು ಗೇಮ್ ಆಡ್ತೀವಿ ಏನು ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಗೇಮ್ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ, ಬ್ಲಾಗ್ ಸಪ್ರೇಟಾಗಿ ಬರುತ್ತೆ. ಹಾಗೆ ಈಗ ಹೊರಡ್ತೀವಿ. ಆಲ್ರೆಡಿ ನಾವು ಬೇಗ ಹೋಗಬೇಕು ಅಂತ ಹೊರಟಿದ್ದು, ಆದರೆ ಟೈಮ್ ಆಯ್ತು, ಈಗ 1 ಗಂಟೆ ಆಗ್ತಾ ಬಂತು. ಈಗ ಹೊರಡ್ತೀವಿ, ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಮೈಸೂರಿಗೀಗ ನೋಡ್ರಿ, ನಮ್ಮ ಮನು ಅವರು ಈಗ ಬಂದಿದ್ದಾರೆ. ಇವರೇ ಇವತ್ತು ಗೇಮ್ ಅನ್ನ ಏನು ಹಾಗಲಕಾಯಿ ಜ್ಯೂಸ್ ಜ್ಯೂಸ್ ಹೇಳ್ಬಿಟ್ಯಾ. ಇವರೇ ಇವತ್ತು ಗೇಮ್ ಅನ್ನ ಗೇಮಿಗೆ ಚಾಲನೆ ಕೊಡ್ತಾರೆ. ಮತ್ತ ಮೊದ್ಲ ಆಟ ಆಡಿ ಜ್ಯೂಸ್ ಟೇಸ್ಟ್ ಮಾಡಿ. ನಾನು ಇನ್ನೊಂದು ಗೇಮ್ ನೋಡಿಟ್ಟಿದ್ದೆ, ನಿಂಗೆ ಕಳಿಸಿದ್ದೆ ನಾನು. ಕಳಿಸಿದ್ಯಾ? ಜನ ಕೂತಿರ್ತಾರ ಹೇಳ. ಚಿಕನ್ ಸುಕ್ಕ ತೋರ್ಸ್ಲ, ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಿದೆ. ನಾವು ತಿಂದಾದ್ಮೇಲೆ ಏನು ಹೋದ್ಮೇಲೆ ಏನೇಳ ಹೊಟ್ಟೆ ಹಾಳಾಗತ್ತಂತ ಅವಳಿಗೆ. ಚಿಕನ್ ಸುಕ್ಕ ಘಮ ಘಮ ಅಂತಿದೆ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಿದೆ ಅಂದ್ರೆ ನೋಡಿ, ಘಮ 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 ಪರಿಮಳ ಬರ್ತಿದೆ ಚಿಕನ್ ಸುಕ್ಕ. ಹಂಗೆ ಮೀನು ಸಾರು ಎಲ್ಲ ಇದೆ, ಬಂಗಡೆ ಮೀನು ಸಾರು, ಚಿಕನ್ ಸುಕ್ಕ, ಹಂಗೆ ಇಲ್ಲಿ ಒಂದೆಲ್ಗ ತಂಬಳಿ ರೆಡಿ ಆಗ್ತಾ ಇದೆ, ಫ್ರೆಶ್ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ. ಏನ್ ಮಾಡ್ತಿದ್ದೀರಾ? ಅಜ್ಜಿಗೆ ತಿನ್ನಿಸ್ತಿದ್ಯಾ ಕಡಲೆ ಬೀಜ? ಅಜ್ಜಿಗೆ ನೀ ತಿನ್ನಲ್ಲ, ಅಜ್ಜಿಗೆ ತಿನ್ಸದ? ಪಾಪುಗೆ ತಿನ್ಸ್ಬಾರ್ದು, ಪಾಪುಗೆ ಅಲ್ಲಿಲ್ಲ, ಅಜ್ಜಿಗೆ ಮಾತ್ರ ತಿನ್ಸ್ಬೇಕು. ಬಿಡ ಬಿಡ ಸಾಕು, ಕಣ್ಣಿಗೆಲ್ಲ ಕೈ ಅಲ್ಲಿಲ್ಲ ಅಲ್ಲಿಲ್ಲ ಪಾಪುಗೆ. ನಿಂಗೆ ಅಲ್ಲಿತ್ತಲ್ಲ, ಪಾಪುಗಿನ್ನೂ ಅಲ್ಲಿ ಬಂದಿಲ್ಲ. ಇಲ್ಲಿ ನಾವೀಗ ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ದೀವಿ. ಕೂತಾಗ ಸುಮ್ಮನೆ ಒಂದು ಏನು ಹಾಡುಗಳನ್ನೆಲ್ಲ ಒಂದಿಷ್ಟು ಹೇಳೋಣ ಅಂತ ಕರೋಕೆ ಮ್ಯೂಸಿಕ್ ಹಾಕ್ಕೊಂಡು ಹಾಡು ಹೇಳ್ತಾ ಕೂತಿದ್ದೀವಿ. ಈಗ ಮನು ಹಾಡು ಹೇಳ್ತಾ ಇದ್ದಾನೆ.
ಓಕೆ, ನಾವೆಲ್ಲ ರೆಡಿಯಾಗಿ ಕೂತಿದ್ದೀವಿ ಕಪ್ ತಿನ್ನೋದಕ್ಕೆ. ತೋಟದಲ್ಲಿ ಬಂದು ಕೂತಿದ್ದೀವಿ, ಒಂದು ಚಿಕ್ಕದಾಗಿ ಕಾಂಪಿಟೇಷನ್ ಮಾಡೋಣ ಅಂತ. ಈ ಕಾಂಪಿಟೇಷನಲ್ಲಿ ಅನ್ಮಯ್ ಇಲ್ಲ, ಮನು, ನಾನು, ಶ್ರುತಿ, ಚಿಕ್ಕಿ ಹಾಗೆ ಆರ್ಯನ್, ಒಬ್ಬೊಬ್ರು ಎರಡೆರಡು ಗಂಡು ಕಬ್ಬನ್ನು ತಗೊಂಡಿದ್ದೀವಿ. ಯಾರು ಫಸ್ಟ್ ತಿಂತಾರೆ ಅಂಥೇಳಿ ಈಗ ಎಲ್ಲರೂ ಸ್ಟಾರ್ಟ್ ಮಾಡ್ತೀವಿ, ನೋಡೋಣ ಯಾರು ಫಸ್ಟ್ ತಿಂತಾರೆ ಅಂಥೇಳಿ. ರೆಡಿ? ಆರ್ ಯು ರೆಡಿ? ರೆಡಿ. ಈಗ ರೆಡಿ, 1, 2, 3 ಸ್ಟಾರ್ಟ್ ಅಂತೀನಿ. ಅಷ್ಟು ಬೇಗ ಸ್ಟಾರ್ಟ್ ಕೊಡ್ಬೇಕಾ? ರೆಡಿ, 1, 2, 3 ಸ್ಟಾರ್ಟ್. ಯಾಕಕ್ಕ ಜಗಿಲ ಇಲ್ಲ? ನೋಡು, ಕಾಂಪಿಟೇಷನ್ ಮಾಡ್ತಿಲ್ಲ, ಆರಾಮ್. ನೀವೇ ಅರ್ಥ ಗಟ್ಟಿ ಹಿಡ್ಕ. ಹಾಗಲಕಾಯಿ ಇದು ಕೊಡು ಈ ಕಡೆ ಬಾ. ಈಗ ಸೋತವರಿಗೆ ಲಾಸ್ಟಿಗೆ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕೊಡ್ತೀನಿ. ಆರ್ಯನ್ ಡನ್. ಶ್ರುತಿ ಇಲ್ಲಿ ಹಾಳಾಗಿದೆ ಅಂತ ತಿಂದಿಲ್ಲ, ಆಪ್ಷನ್ ಕೊಟ್ಟಿದ್ವಿ ಬೇರೆದು, ಆದ್ರೂ ತಕೊಂಡಿಲ್ಲ. ಸೊ ಫೈನಲ್ ಆಗಿ ಅದೆಲ್ಲ ಬೇಡ, ಫಸ್ಟ್ ಯಾರಂತ ಹೇಳ್ರಿ. ಮನು ಫಸ್ಟು, ನಾನ್ ಸೆಕೆಂಡು, ಚಿಕ್ಕಿ ಥರ್ಡ್, ಹಂಗೆ ಆರ್ಯನ್ ನಾಲ್ಕನೇ ಸ್ಥಾನವನ್ನ ಪಡೆದಿದ್ದಾರೆ. ಶ್ರುತಿ ಅವರು 5ನೇ ಸ್ಥಾನವನ್ನ ಪಡೆದು ಅತ್ಯುತ್ತಮವಾದ ಹಾಲಕಾಯಿ ಜ್ಯೂಸ್ ಒಂದ್ ಲೋಟವನ್ನ ಕುಡಿತಾ ಇದ್ದಾರೆ ಚಪ್ಪಾಳೆ ಮೂಲಕ. ಆಕ್ಚುಲಿ ಇದಕ್ಕೆ ಯಾವ್ದು ಜ್ಯೂಸ್ ಇಲ್ಲ, ನೆಕ್ಸ್ಟ್ ಆಡೋ ಆಟಗಳಿಗೆಲ್ಲ ಜ್ಯೂಸ್ ಗಳು ಬರ್ತಾ ಹೋಗತ್ತೆ ಈ ಆಟ ಮುಗಿತು. ಓಕೆ, ಈಗ ಕಬ್ಬಿನ ಕಾಂಪಿಟೇಷನ್ ಮುಗೀತು, ಕಬ್ಬು ತಿನ್ನೋದು. ನೆಕ್ಸ್ಟ್ ಈಗ ನಾವು ಮತ್ತೆ ಒಂದೆರಡು ಆಟಗಳನ್ನ ಆಡೋಣ ಅಂತೇಳಿ ಇಲ್ಲಿ ನಾನು ಗ್ರೇಪ್ ಜ್ಯೂಸ್ ಅನ್ನ ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೇಪ್ಸಿಗೆ ಹಸಿರು ದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿ ಎರಡನ್ನೂ ತೊಗೊಂಡಿದ್ದೀವಿ. ಇದನ್ನು ಒಂಚೂರು ಉಪ್ಪಾಗಿ ತೊಳ್ಕೊತೀನಿ, ಇದರಲ್ಲಿ ಕೆಮಿಕಲ್ ಏನಾದರೂ ಇದ್ದರೆ ಕ್ಲೀನಾಗಿ ಹೋಗಿ ಅನ್ನೋದಕ್ಕೋಸ್ಕರ ಕ್ಲೀನಾಗಿ ಉಪ್ಪು ಹಾಕಿ ಇದನ್ನು ತೊಳೆದು ಇದ್ರಲ್ಲಿ ಬಂದು ಜ್ಯೂಸನ್ನು ಮಾಡ್ತೀನಿ. ಇದೇನಕ್ಕೆ ಅಂದರೆ ನಮ್ಮ ಕಾಂಪಿಟೇಷನಲ್ಲಿ ಗೆದ್ದವರಿಗೆ ಅಂದರೆ ವಿನ್ ಆದವರಿಗೆ ಕುಡಿಯೋದಕ್ಕೋಸ್ಕರ ಗ್ರೇಪ್ ಜ್ಯೂಸ್ ಅನ್ನ ಮಾಡ್ತಾ ಇದೀವಿ. ಹಾಗೆ ಇನ್ನೊಂದು ಸ್ಪೆಷಲ್ ಜ್ಯೂಸ್ ಮಾಡ್ತೀವಿ ನೆಕ್ಸ್ಟ್. ಈಗ ಮೊದಲು ನಾನು ಗ್ರೇಪ್ ಜ್ಯೂಸ್ ಅನ್ನ ಮಾಡ್ಕೊಡ್ತೀನಿ ತೊಳೆದು. ಸಕ್ಕರೆ
ಹಾಕಿಲ್ಲ. ನೀರ್ ಹಾಕು, ನೀರ್ ಜಾಸ್ತಿ ಬೇಡ, ಸ್ವಲ್ಪ ಹಾಕುವ, ಸೋಸ್ಕೊಂಡು ಸಕ್ಕರೆ ಜಾಸ್ತಿ ಬೇಕು. ನೋಡ್ಕ ಸ್ವಲ್ಪ ಕುಡ್ದು ನೋಡು, ಚೂರು ಲೈಟ್ ಆಗಿ ಉಪ್ಪು ಹಾಕ್ಲ, ಟೇಸ್ಟ್ ಬರುತ್ತೆ, ಚೂರು ಉಪ್ಪು ಹಾಕ್ತೀನಿ, ಟೇಸ್ಟ್ ಬರುತ್ತೆ. ಎರಡೂ ಗ್ರೇಪ್ಸನ್ನು ಮಿಕ್ಸ್ ಮಾಡಿ ಫಸ್ಟ್ ಟೈಮ್ ಜ್ಯೂಸ್ ಮಾಡ್ತಾ ಇರೋದು, ಸಕ್ಕ ಟೇಸ್ಟಿಯಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟಿಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ರುಚಿ ಜಾಸ್ತಿ ಆಗುತ್ತೆ. ಹಾಗೆ ಇವತ್ತು ಏನೇನು ಗೇಮ್ಗಳನ್ನು ಆಡ್ತಿದ್ದೀವಿ, ಯಾರ್ಯಾರು ಯಾವ್ಯಾವ ಜ್ಯೂಸನ್ನು ಕುಡಿದ್ರು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ವ್ಲಾಗ್ ಮಾತ್ರ ಇರುತ್ತೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ಬರೀ ನಾವು ಏನೇನು ಗೇಮ್ಗಳನ್ನು ಆಡಿದ್ವಿ, ಎಷ್ಟು ಮಜಾ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರೆಸಿಪಿ ಜ್ಯೂಸ್ ರೆಡಿ ಆಗ್ತದೆ. ಯಾವುದು ಮಗ್ಲ ಬೇಡ ಬಾ, ಹಾಗಲಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಕಾಂಪಿಟೇಷನ್ ಅಲ್ಲಿ ನಂಗೆ ಬೀಜ ಅಂತಂಗಿ ಮತ್ತೆ ಹಾಗಲಕಾಯಿ ಜ್ಯೂಸ್ ಮಾಡ್ತಾ ಇದ್ದೀವಿ. ಇದೇನಕ್ಕೆ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಸೋತವ್ರಿಗೋಸ್ಕರ ಹಾಗಲಕಾಯಿ ಜ್ಯೂಸ್. ಒಂಚೂರು ಉಪ್ಪು ಹಾಕ್ತೀನಿ ಟೇಸ್ಟಿಗೆ. ಪಾಪ ಹಾಗಲಕಾಯಿ ಜ್ಯೂಸ್ ನಾನು ಕುಡಿಬಹುದು. ಅದಕ್ಕೆ ಮಧ್ಯಾಹ್ನ ನಾವು ನಾನು ಶ್ರುತಿ ಎಲ್ಲ ಹಾಡೇಳಿದ್ವಲ್ಲ ಮನು ಎಲ್ಲ, ಈಗ ಗೋಪಾಲ್ ಅವರು ತಾವು ಹಾಡೇಳ್ತೀನಿ ಅಂತ ಬಂದಿದ್ದಾರೆ. ಈಗ ಗೋಪಾಲ್ ಅವರಿಂದ ಒಂದು ಹಾಡಿದೆ, ನೋಡೋಣ ಯಾವ ರೀತಿ ಹಾಡೇಳ್ತಾರೆ ಏನು ಅಂತ. ಗೊಂಬೆ ಹೇಳುತ್ತೈತಾ ನಿಂಗೆ ಇಷ್ಟ ಯಾವುದು? ಸ್ವಲ್ಪ ಗೊತ್ತಿರಲಿ, ಟ್ಯೂನ್ ಗೊತ್ತಿರಲಿ, ಲಿರಿಕ್ಸ್ ಇಲ್ಲಿ ಬರುತ್ತೆ ನೋಡ್ಕಂತ ಹೇಳು. ಗೊಂಬೆ ಹೇಳುತ್ತೈತೆ ಮತ್ತೆ ರಾಜಕುಮಾರ. ತುಂಬಾ ಹಾಡುಗಳನ್ನ ಹೇಳಿದ್ವಿ, ಕರೋಕೆ ಸಾಂಗ್ಸ್, ಹಾಗೆ ಒಳ್ಳೊಳ್ಳೆ ಗೇಮ್ಗಳನ್ನ ಆಟ ಆಡಿದ್ವಿ. ಇವತ್ತಿನ ದಿನಾನ ತುಂಬಾ ಚೆನ್ನಾಗಿ ಕಳೆದ್ವಿ. ಈಗಾಗಲೇ ಸುಮಾರು 7:30-8 ಗಂಟೆ ಆಗಿದೆ ರಾತ್ರಿ. ಹಾಗೆ ನಾವೆಲ್ಲ ಈಗ ಸಾಗರ ಹೊರಟಿದ್ದೀವಿ, ಒಂದೇ ದಿನ ಟೈಮ್ ಇರೋದರಿಂದ. ಮತ್ತು ನಾಳೆ ಮಕ್ಕಳಿಗೆಲ್ಲ ಆರ್ಯನ್ಗೆಲ್ಲ ಸ್ಕೂಲ್ ಇರುತ್ತೆ, ಅವ್ರವರಿಗೆ ಅವ್ರವ್ರ ಕೆಲಸ ಇರುತ್ತೆ. ಹಾಗಾಗಿ ಭಾನುವಾರ ಒಂದಿನ ಫುಲ್ ಮಜಾ ಮಾಡಿ ನಾವು ಈಗ ಹೋಗ್ತಾಯಿದ್ದೀವಿ. ಹಾಗೆ ಇವತ್ತಿನ ಈ ಮಸ್ತಿ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಇಲ್ಲಿ ಏನೇನು ಗೇಮ್ಗಳನ್ನು ಆಡಿದ್ವಿ, ಎಷ್ಟು ಮಜಾ ಮಾಡಿದ್ವಿ, ಹಾಗೆ ಯಾರ್ಯಾರು ಯಾವ್ಯಾವ ಜ್ಯೂಸನ್ನು ಕುಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.